ಬಿಟ್ಟರೆ ನಾವು ಕೇಳ್ತಾ ಇರೋದು ಅಲ್ಲಿ ಪ್ರಕಾಶ್ ಇದ್ದಾರೆ, ಕೃಷಿ ಬೆಲೆ ಮಾಜಿ ಅಧ್ಯಕ್ಷ. ಕರ್ನಾಟಕದಲ್ಲಿ ರಾಗಿಗೆ 3,370 ರೂಪಾಯಿ ಅದಕ್ಕೆ ಕನಿಷ್ಠ ಬೆಲೆ ಇರೋದು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ 5,000 ರೂಪಾಯಿ ಕನಿಷ್ಠ ಬೆಲೆಯನ್ನ ಮಾಡಬೇಕು ಅಂತ, ನನ್ನ ಪ್ರಕಾರ 7,000 ರೂಪಾಯಿ ಮಾಡಬೇಕು ಅಂತ ಹೇಳಿ. ಹಾಗೇನೆ ಎಲ್ಲ ಬೆಳೆಗಳಿಗೂ ಕೂಡ ಒಂದು ಸರಿಯಾದಂತ ಮಾನದಂಡ ಇಟ್ಟು ಬೆಲೆಗಳು ನಿಗದಿಯಾಗಬೇಕು. ಆದರೆ ಯಾವ ಮಾನದಂಡವೂ ಸರ್ಕಾರಗಳಿಗೆ ಇಲ್ಲ. ರೈತರನ್ನ ದರೋಡೆ ಮಾಡುವ ಮಾನದಂಡವೇ ಎಲ್ಲ ಸರ್ಕಾರಗಳಲ್ಲೂ ಇದೆ. ಸ್ನೇಹಿತರೆ, ನಾವು ಕೇಳ್ತಾ ಇರೋದು ಇಷ್ಟ, ಕನಿಷ್ಠ ಬೆಲೆ ರೀ, ಅದರಲ್ಲಿ ಖರೀದಿ ಮಾಡ್ರಿ ಅಂದರೆ, ಈಗ ರಾಗಿ ಖರೀದಿ ಮಾಡೋದಕ್ಕೆ ಏನೋ ಬಹಳ ದೊಡ್ಡ ಉದಾರ ರೀತಿಯ ತೀರ್ಮಾನವನ್ನು ಕೈಗೊಳ್ತಾ ಇದ್ದೀವಿ ಅಂತ ಬೊಮ್ಮ ಹೇಳ. ಭತ್ತ ಎಷ್ಟು ಇವತ್ತು ಕೂಡ, ಬೇರೆ ಬೇರೆ ಧಾನ್ಯಗಳ ಬೆಲೆ ಎಷ್ಟು. ನಾವು ಕೇಳ್ತೀವಿ, ನಿಮ್ಮ ಕಾನೂನು ನೀವು ಮಾಡಿರೋ ಬೆಲೆ ನೀವು ಜಾರಿಗೆ ತರೋದಿಲ್ಲ ಅಂದಮೇಲೆ ನಿಮ್ದ್ಯಾವ ಸೀಮೆ ಸರ್ಕಾರ ಮಿಸ್ಟರ್ ಬೊಮ್ಮಾಯವರೇ? ಅದಕ್ಕೇನಾರ ಕಾನೂನಿಗೆ ಮರ್ಯಾದೆ ಇದೆಯಾ? ನಿಮ್ಮ ಕನಿಷ್ಠ ಬೆಲೆಗೆ ಏನಾರು ಕಿಮ್ಮತ್ತಿದೆಯಾ? ಅಂದಮೇಲೆ ನೀವು ರೈತರಿಗೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅಂದಮೇಲೆ ನಾವ್ಯಾಕ್ರಿ ನಿಮಗೆ ಕಿಮ್ಮತ್ ಕೊಡಬೇಕು? ಕೊಡ್ಬೇಕೇನಪ್ಪ, ಕೊಡ್ಬೇಕೇನ್ರಿ? ಮುಗೀತು ಇನ್ಮೇಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಈ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ನಾವು ಹೇಳ್ತಾ ಇರೋದು, ನೀವು ರೈತರನ್ನ ಉಸಿರು ಕಟ್ಟಿಸಿ ಆರ್ಥಿಕವಾಗಿ ದಿವಾಳಿಯನ್ನ ಎಬ್ಬರಿಸಿ, ನೀವು ಪದೇ ಪದೇ ರೈತನ್ನ ಹಿಂದಡಿಯಿಂದ ನಿಂತು ಸಾವಿನೆಡೆಗೆ ತಳ್ತಕ್ಕಂಥ ಕೆಲಸ, ಅದನ್ನ ಸರ್ಕಾರಿ ಭಾಷೆಯಲ್ಲಿ ಕಮಿಟೆಡ್ ಟು ಸುಯಿಸೈಡ್ ಅಂತ ಕರಿತೀವಿ, ರೈತನ ಆತ್ಮಹತ್ಯೆ ಅಂತ ಕರಿತೀವಿ. ಈ ಪದ ಸರಿಯಾದ್ದಲ್ಲ, ಆದರೆ ನಮ್ಮ ಪದ ಹೇಳ್ತೇವೆ, ಸರ್ಕಾರ ರೈತನನ್ನ ಹತ್ಯೆ ಮಾಡ್ತಾ ಇದೆ, ಕೊಲ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ಈಗ ಸರಿಯಾದ ತೀರ್ಮಾನಕ್ಕೆ ನಾವು ಬರಬೇಕು. ಎಷ್ಟು ಸಾರಿ ನಾವು ಜೀವ ಬಿಡಬೇಕು? ಎಷ್ಟು ಸಹಿಸಿಕೊಂಡು ನಾವು ಸುಮ್ಮನೆ ಇರಬೇಕು? ಬಂಧುಗಳೇ, ಈ ತೀರ್ಮಾನಕ್ಕೆ ಒಂದು ಪರಿಹಾರ ಆಗಲೇಬೇಕು.